Morning, my dear children. In the previous class, we have discussed about the concepts related to the introduction of a planning. Planning chapter le bartakkantha concept anna naavu en maartta iddi discussion anna maadu. So enella barutte importances barutte features barutte adada nantara kelu types of plans barutte alva. So process barutte antakkantadana discussion anna maadu. So after completion of that adada nantara navu planning chapter alli bartakkantha importances anna gamanisana. So you people are more familiar about the meaning of a planning. Planning is a predetermined course of an action for the future personal needs of the organization. Planning antakkantaddu future personal needs of the organization ge sambandhapattante ಇರ್ತಕ್ಕಂತಹ ಒಂದು ಪ್ರಕ್ರಿಯೆ. ಸೊ ಪ್ಲಾನಿಂಗ್ ಅನ್ನ ನಾವು ಡಿಸೈಡಿಂಗ್ ಇನ್ ಅಡ್ವಾನ್ಸ್ ಅಂತ ಹೇಳ್ಬಿಟ್ಟು ಸಹ ಕರಿತೀವಿ. ಏನಂತ ಕರಿತೀರಿ? ಡಿಸೈಡಿಂಗ್ ಇನ್ ಅಡ್ವಾನ್ಸ್ ಅಂತ ಹೇಳ್ಬಿಟ್ಟು ಸಹ ಪ್ಲಾನಿಂಗ್ ಅನ್ನ ಕರಿತೀವಿ. ಸೊ ಆಫ್ಟರ್ ಸೀಯಿಂಗ್ ದಟ್ ದೇರ್ ಆರ್ ಸಮ್ ಆಫ್ ದ ಇಂಪಾರ್ಟೆನ್ಸಸ್ ಆಫ್ ಪ್ಲಾನಿಂಗ್. ಸೊ ಯಾವು ಈ ಇಂಪಾರ್ಟೆನ್ಸಸ್ ಆಫ್ ಪ್ಲಾನಿಂಗ್ ಅಂತ ಹೇಳಿದ್ರೆ, ಸೊ ಪ್ಲಾನಿಂಗ್ ಪ್ರೊವೈಡ್ಸ್ ಡೈರೆಕ್ಷನ್. Planning reduces risk of uncertainty. Planning reduces overlapping and wasteful activities. Planning promotes innovative ideas. Planning facilitates decision making. So these are the some of the importances, my dear children. So importances anta na gamanisidaga nodi, planning antakkantadu namage decision anna athwa direction anna kodta ide. So how it is giving a direction to us? ಯಾವ ರೀತಿ ಡೈರೆಕ್ಷನ್ ಅನ್ನ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಸೊ ಇಟ್ ಇಸ್ ಪ್ರೊವೈಡಿಂಗ್ ದ ಪ್ಲಾನ್ ಅಂತಕ್ಕಂಥದ್ದು ವೇ ಅನ್ನ ಕೊಡ್ತಾ ಇದೆ ನಮಗೆ. ದ ಪ್ಲಾನಿಂಗ್ ಪ್ರೊವೈಡಿಂಗ್ ಅಸ್ ಎ ವೇ ಅಂತ ಹೇಳಿದ್ರೆ ಒಂದು ಹಾದಿಯನ್ನ ತೋರಿಸ್ತಾ ಇದೆ ಅಥವಾ ಗೈಡೆನ್ಸ್ ಅನ್ನ ಕೊಡ್ತಾ ಇದೆ. ಇಟ್ ಈಸ್ ಆಲ್ಸೋ ಪ್ರೊವೈಡಿಂಗ್ ಅಸ್ ದ ಗೈಡೆನ್ಸ್ ಇನ್ ಡೂಯಿಂಗ್ ಆಫ್ ಎ ಪರ್ಟಿಕ್ಯುಲರ್ ವರ್ಕ್. ಯಾವುದೋ ಒಂದು ಕೆಲಸ ಅಥವಾ ವರ್ಕ್ ಅನ್ನ ಮಾಡಬೇಕಂದ್ರೆ ಗೈಡೆನ್ಸ್ ಅನ್ನು ಸಹ ನಮ್ಗೆ ಏನ್ ಮಾಡ್ತಾ ಇದೆ, ಕೊಡ್ತಾ ಇದೆ. ಯಾವುದು? ಈ ಪ್ಲಾನಿಂಗ್ ಅಂತಕ್ಕಂಥದ್ದು. ಸೊ ಬಿಫೋರ್ ಗೋಯಿಂಗ್ ಟು ಎನಿ ಟೈಪ್ ಆಫ್ ವರ್ಕ್, ವಿ ವಾಂಟ್ ಟು ಡು ಇಟ್ ಪ್ಲಾನ್. ಪ್ಲಾನ್ ಅನ್ನು ಮಾಡ್ತಾ ಇದ್ದೀರಿ, ಯಾವ ರೀತಿ ಪ್ಲಾನ್ ಅನ್ನ ಮಾಡ್ತಿದ್ದೀರಿ? ಇಟ್ ಈಸ್ ಪ್ರೊವೈಡಿಂಗ್ ಆಸ್ ಎ ಡೈರೆಕ್ಷನ್, ಒಂದು ಡೈರೆಕ್ಷನ್ ಅನ್ನ ಕೊಡ್ತಾ ಇದೆ. ಯಾವ ರೀತಿ ಕೆಲಸ, ಏನ್ ಮಾಡಬೇಕು ನಾವು ಅಂತಕ್ಕಂಥವ್ರ ಬಗ್ಗೆ. ಪ್ಲಾನಿಂಗ್ ರೆಡ್ಯೂಸ್ ದ ರಿಸ್ಕ್ ಆಫ್ ಅನ್ಸರ್ಟನಿಟೀಸ್. ರಿಸ್ಕ್ ಅನ್ನ ಕಡಿಮೆ ಮಾಡ್ತಾ ಇದೆ. ವಾಟ್ ಯು ಮೀನ್ ಬೈ ರಿಸ್ಕ್? ಬೈ ನೋಯಿಂಗ್ ಯಾರ್ ಅನ್ನೋಯಿಂಗ್ಲಿ ಸಮ್ ಮಿಸ್ಟೇಕ್ಸ್ ಆರ್ ರಿಸ್ಕ್ಸ್ ಮೇ ಅರೈಸ್ ಬಿಫೋರ್ ಗೋಯಿಂಗ್ ಟು ಅಥವಾ ವಿ ಡೂ ಎ ವರ್ಕ್, ವಿ ನೀಡ್ ಎ ಪ್ಲಾನ್. ಅಂಟಿಲ್ ಅಂಡ್ ಅನ್ಲೆಸ್ ವಿ ನಾಟ್ ಹ್ಯಾಡ್ ಡನ್ ಎನಿ ಪ್ಲಾನ್, ದೆನ್ ಆಟೋಮೆಟಿಕಲಿ ದೇರ್ ವಿಲ್ ಬಿ ಎ ರಿಸ್ಕ್ ಆಫ್ ಅನ್ಸರ್ಟನಿಟೀಸ್. ಈ ರಿಸ್ಕ್ ಅನ್ನ ಅನ್ಸರ್ಟನಿಟೀಸ್ ಅನ್ನ ಏನ್ ಮಾಡ್ತಿದೆ ಪ್ಲಾನ್ ಅಂತಕ್ಕಂಥದ್ದು ಕಡಿಮೆ ಮಾಡ್ತಾ ಇದೆ. ಇಟ್ ಇಸ್ ರೆಡ್ಯೂಸಿಂಗ್ ದ ರಿಸ್ಕ್ ಆಫ್ ಅನ್ಸರ್ಟನಿಟೀಸ್. ರಿಸ್ಕ್ ಅನ್ನೋದನ್ನ ಕಡಿಮೆ ಮಾಡ್ತೀವಿ. ಯಾಕೆ? ಮುಂಚಿತವಾಗಿ ನಾವು ವೇರ್ ಟು ಡೂ, ವೆನ್ ಟು ಡೂ, ಹೂ ಟು ಡೂ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ರೆ ಅಂತ ಹೇಳಿದ್ರೆ ಪ್ಲಾನಿಂಗ್ ಅಂದ್ರೆ ಏನೇ ಗೊತ್ತು ನಿಮಗೆ? ಡಿಸೈಡಿಂಗ್ ಇನ್ ಅಡ್ವಾನ್ಸ್ ಅಂತ. ಅಡ್ವಾನ್ಸ್ ಆಗಿ ಡಿಸೈಡ್ ಮಾಡಿದ್ರೆ ರಿಸ್ಕ್ ಏನಕ್ಕೆ ಬರುತ್ತೆ? ಬರೋದಿಲ್ಲ. ಅಥವಾ ನಾವು ಪ್ಲಾನ್ ಮಾಡಿದ್ರೆ ಯಾವುದೋ ಒಂದು ಕೆಲಸಕ್ಕೆ ಒಳಗಾದ್ರೆ ಅಲ್ಲಿ ರಿಸ್ಕ್ ಇರ್ತಕ್ಕಂಥದ್ದು ಏನಾಗುತ್ತೆ? ಅರೈಸ್ ಆಗ್ತಲನ್ನೇ ಹೋಗುತ್ತೆ ನಮ್ಗೆ. ಸೊ ಆದ್ರಿಂದ ನಾವು ಯಾವುದೋ ಒಂದು ಪ್ಲಾನ್ ಅನ್ನ ಮಾಡಿದಾಗ ಆ ಪ್ಲಾನ್ ಅಲ್ಲಿ ನಾವು ಕ್ಲಿಯರ್ ಕಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಸಿಗುತ್ತೆ. ವನ್ ವಿ ಗೇನ್ ಎ ಇನ್ಫಾರ್ಮೇಶನ್ ಕ್ಲಿಯರ್ಲಿ, ಆಟೋಮೆಟಿಕಲಿ ದೇರ್ ವಿಲ್ ಬಿ ಎ ರಿಡಕ್ಷನ್ ಆಫ್ ರಿಸ್ಕ್ ಅಂಡ್ ಅನ್ಸರ್ಟನಿಟೀಸ್. ತೊಂದರೆ ಅಂತಕ್ಕಂಥದ್ದು ಪ್ಲಾನ್ ಮಾಡೋದ್ರಿಂದ ಕಡಿಮೆ ಆಗುತ್ತೆ. ಪ್ಲಾನಿಂಗ್ ರೆಡ್ಯೂಸಸ್ ದ ಓವರ್ಲ್ಯಾಪಿಂಗ್ ಅಂಡ್ ವೇಸ್ಟ್ಫುಲ್ ಆಕ್ಟಿವಿಟೀಸ್. ಪ್ಲಾನ್ ಅಂತಕ್ಕಂಥದ್ದು ನಮಗೆ ಓವರ್ಲ್ಯಾಪಿಂಗು ಮತ್ತೆ ವೇಸ್ಟ್ಫುಲ್ ಆಗಿರ್ತಕ್ಕಂಥ ಆಕ್ಟಿವಿಟೀಸ್ ಅನ್ನ ಏನ್ ಮಾಡ್ತಾ ಇದೆ? ಕಡಿಮೆಯನ್ನ ಮಾಡ್ತಾ ಇದೆ. ಸೊ ಯಾವ ರೀತಿ ಕಡಿಮೆ ಮಾಡ್ತಿದೆ ಪ್ಲಾನ್ ಅಂತಕ್ಕಂಥದ್ದು ವೇಸ್ಟ್ಫುಲ್ ಆಕ್ಟಿವಿಟೀಸ್ ಅನ್ನ ಅಂದ್ರೆ, ಸೊ ಯು ಡೂ ಎನಿ ಟೈಪ್ ಆಫ್ ವರ್ಕ್ ದಟ್ ರೆಡ್ಯೂಸ್ ದ ಓವರ್ಲ್ಯಾಪಿಂಗ್. ಈಗ ಫಾರ್ ಎಕ್ಸಾಂಪಲ್ ಪ್ರೊಡಕ್ಷನ್ ನ ಮಾಡಬೇಕು. ವೆನ್ ವಿ ಆರ್ ಡೂಯಿಂಗ್ ಎ ಪ್ರೊಡಕ್ಷನ್, ವಿ ನೀಡ್ ನಾಟ್ ಎಬಲ್ ಟು ಗೋ ಡೈರೆಕ್ಟ್ಲಿ ಅಂಡ್ ಮೇಕ್ ಎ ಟ್ರಯಲ್ ಅಂಡ್ ಎರರ್. ಟ್ರಯಲ್ ಅಂಡ್ ಎರರ್, ಟ್ರಯಲ್ ಅಂಡ್ ಎರರ್ ಅಂತ ಮಾಡಬಾರ್ದು ನಾವು. ಸೊ ಏನ್ ಮಾಡಬೇಕು? ಪ್ಲಾನ್ ಮಾಡಿದೆವು ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿಯಾದ ವೇಸ್ಟ್ ಆಗಬಾರ್ದು ಅಂತ ಹೇಳಿದ್ರೆ, ಕ್ವಾಲಿಟಿನಲ್ಲಿ ಆಗಿರ್ಬೋದು, ಕ್ವಾಂಟಿಟಿನಲ್ಲಿ ಆಗಿರ್ಬೋದು, ಪ್ಯಾಕಿಂಗ್ ಅಲ್ಲಿ ಆಗಿರ್ಬೋದು, ಪ್ರೊಡಕ್ಷನ್ ಅಂದ್ರೆ ಅಂತಲ್ಲ, ಕನ್ಸ್ಟ್ರಕ್ಷನ್ ವರ್ಕ್ ತೋಳಿ, ಮ್ಯಾನುಫ್ಯಾಕ್ಚರಿಂಗ್ ವರ್ಕ್ ತೋಳಿ, ಅಥವಾ ಯಾವುದೋ ಒಂದು ಪ್ರೊಸೆಸ್ ಅನ್ನ ಮಾಡ್ತಕ್ಕಂಥ ತೋಳಿ,
ಪ್ಲಾನ್ ಅದಕ್ಕೆ ಡೈರೆಕ್ಟ್ ಆಗಿ ಮಾಡಿದ್ರೆ ಏನಾಗುತ್ತೆ, ಮಾಡ್ತಕ್ಕಂಥ ಕೆಲಸ ವೇಸ್ಟ್. ಸೊ ಅದ ರೀತಿ ವೇಸ್ಟ್ ಆಗಬಾರ್ದು ಅಂತ ಹೇಳಿದ್ರೆ ನಾವೇನ್ ಮಾಡಬೇಕು, ಪ್ಲಾನ್ ಅನ್ನ ಮಾಡಿರ್ಬೇಕು. ಪ್ಲಾನಿಂಗ್ ಪ್ರಮೋಟ್ಸ್ ಇನೋವೇಟಿವ್ ಐಡಿಯಾಸ್. ಸೊ ವಾಟ್ ಡು ಯು ಮೀನ್ ಬೈ ಇನೋವೇಟಿವ್? ದ ಇನೋವೇಟಿವ್ ಇನ್ ದ ಸೆನ್ಸ್ ಇಂಟ್ರೊಡ್ಯೂಸಿಂಗ್ ಆಫ್ ಎ ನ್ಯೂ ಪ್ರಾಡಕ್ಟ್ಸ್ ಆರ್ ನ್ಯೂ ಥಿಂಗ್ಸ್. ಇನೋವೇಟಿವ್ ಅಂತ ಹೇಳಿದ್ರೆ ಏನಂತ ಕರಿತೀವಿ, ಇಂಟ್ರೊಡ್ಯೂಸಿಂಗ್ ಆಫ್ ಎ ನ್ಯೂ ಥಿಂಗ್ಸ್ ಆರ್ ನ್ಯೂ ಕಾನ್ಸೆಪ್ಟ್ಸ್ ಅನ್ನ ಪ್ರಾಡಕ್ಟ್. ಸೊ ಯಾವುದೋ ಒಂದು ಪ್ರಾಡಕ್ಟ್ ಅಲ್ಲಿ ಅಥವಾ ಒಂದು ವರ್ಕ್ ಅಲ್ಲಿ ಹೊಸದಾಗಿರ್ತಕ್ಕಂಥದ್ದನ್ನ ಸೃಷ್ಟಿಸ್ತಕ್ಕಂಥದ್ದನ್ನ ನಾವೇನಂತ ಕರಿತೀವಿ, ಇನೋವೇಟಿವ್ ಅಂತ ಕರಿತೀವಿ. ಸೊ ದಟ್ ಇನೋವೇಟಿವ್ ಐಡಿಯಾಸ್ ಆರ್ ಯಾವುದು ಇನೋವೇಟಿವ್ ಐಡಿಯಾಸ್? ದ ಇನೋವೇಟಿವ್ ಅಂತ ಹೇಳಿದಾಗ ಇಂಟ್ರೊಡ್ಯೂಸಿಂಗ್ ಆಫ್ ಎ ನ್ಯೂ ಥಿಂಗ್ಸ್, ನ್ಯೂ ಪ್ರಾಡಕ್ಟ್ಸ್, ನ್ಯೂ ಪ್ರೊಸೆಸ್. ಯಾವುದೂ ಸಹ ನೀವು ಐಡಲ್ ಆಗಿ ಇದ್ರೆ ಯಾವುದೇ ನಿಮ್ಗೆ ಹೊಸದಾಗಿರ್ತಕ್ಕಂಥ ಆಲೋಚನೆ ಬರುತ್ತಾ? ಐಡಲ್ ಆಗಿ ಇಲ್ಲ ಅಂತ ಹೇಳಿದ್ರೆ ಏನ್ ಬರುತ್ತೆ? ಎಲ್ಲಾ ಇನೋವೇಟಿವ್ ಆಗಿರ್ತಕ್ಕಂಥ. ಸೊ ಯಾವುದೇ ರೀತಿಯಾದಂತಹ ನ್ಯೂ ಐಡಿಯಾಸು, ನ್ಯೂ ಥಾಟ್ಸು, ನ್ಯೂ ವ್ಯೂಸ್ ಅಂತಕ್ಕಂಥದ್ದು ನಿಮ್ಗೇನಾಗತ್ತೆ ಬರ್ತಾ ಹೋಗುತ್ತೆ ಅಂತ. ಸೊ ಆ ನಿಟ್ಟಿನಲ್ಲಿ ನಾವು ಗಮನಿಸ್ತಾ ಹೋದಾಗ, ಸೊ ಯಾವುದೇ ನೀವು ನ್ಯೂ ಐಡಿಯಾಸು, ನ್ಯೂ ಥಾಟ್ಸು, ನ್ಯೂ ವ್ಯೂಸ್ ಅನ್ನ ತಗೊಳ್ಳಿ ಇವಾಗ, ಸೊ ಎಲ್ಲವೂ ಸಹ ಇಲ್ಲಿ ಇನ್ನೋವೇಟಿವ್ ಆಗಿಯೇ ಸಹ ಇರ್ತಕ್ಕಂಥದ್ದು. ಸೊ ದೆನ್ ಪ್ಲಾನ್ ಫೆಸಿಲಿಟೇಟ್ಸ್ ದ ಡಿಸಿಷನ್ ಮೇಕಿಂಗ್. ಡಿಸಿಷನ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ಅಂತ ಹೇಳ್ತಿದೀವಿ ನಾವು. ಎಸ್, ಯಾವುದೇ ಪ್ಲಾನ್ ಅನ್ನ ಮಾಡಿ ದ ಪ್ಲಾನ್ ವಿಲ್ ಗಿವ್ ಅಸ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್. ಅಡ್ವಾನ್ಸ್ ಅಂತ ಹೇಳಿದ್ರೆ ಏನು, ಯಾವುದೇ ಕೆಲಸವನ್ನ ಮಾಡಿದ್ರೂ ಸಹ ನಾವೇನ್ ಮಾಡ್ಬೇಕಾಗತ್ತೆ, ಡಿಸೈಡ್ ಅನ್ನ ಮಾಡ್ಕೋಬೇಕಾಗತ್ತೆ ಅಡ್ವಾನ್ಸ್ ಆಗಿ. ಯಾವ ರೀತಿ ಅಡ್ವಾನ್ಸ್ ಆಗಿ ಡಿಸೈಡ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ, ಏನೇ ಕೆಲಸ ಮಾಡಬೇಕಾದ್ರೂ ಮುಂಚಿತವಾಗಿ ನಿರ್ಧಾರವನ್ನ ತೆಗೆದುಕೊಳ್ತೀವಿ. ಆ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಹೇಳಿದ್ರೆ ಡಿಸಿಷನ್ ಮೇಕಿಂಗ್ ಅಂತ ಅರ್ಥ. ಯಾಕಂದ್ರೆ ವೆನ್ ವಿ ಆರ್ ಗೋಯಿಂಗ್ ಟು ಡೂ ಎ ಪ್ಲಾನ್, ವಿಲ್ ಡಿಸ್ಕಸ್. ಅಲ್ಲಿ ಏನ್ ಮಾಡ್ತೀವಿ, ಡಿಸ್ಕಸ್ ಅನ್ನ ಮಾಡ್ತಾ ಹೋಗ್ತೀವಿ. ಮೈದರ ಇದ ಅಥವಾ ಮತ್ತೇನಾ ಅಥವಾ ಬೇರೆದಾ ಅಂತಕ್ಕಂಥದ್ದು ಏನ್ ಮಾಡ್ತೀವಿ, ನಾವು ಯೋಚನೆ ಮಾಡ್ತೀವಿ. ಆ ಯೋಚನೆ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಪ್ಲಾನ್ ಅಂತಕ್ಕಂಥದ್ದು ಮಾಡಿದ್ರೆ ನಾವ್ ಏನ್ ಮಾಡ್ತೀವಿ ಅಂತ, ಡಿಸಿಷನ್ ಅನ್ನ ತಗೊಳ್ತಾ ಇದ್ದೀವಿ ಅಂತ ಅರ್ಥ, ಡಿಸೈಡ್ ಮಾಡ್ತಿದೀವಿ ಅಂತ ಅರ್ಥ. ಸೊ ದೀಸ್ ಆರ್ ದ ಸಮ್ ಆಫ್ ದ ಇಂಪಾರ್ಟೆನ್ಸಸ್ ಇನ್ ರಿಲೇಟೆಡ್ ಟು ದ ಪ್ಲಾನಿಂಗ್. ಸೊ ಆಫ್ಟರ್ ಕಂಪ್ಲೀಷನ್ ಆಫ್ ದಿಸ್, ನೆಕ್ಸ್ಟ್ ವೀಕ್ ಪೀಪಲ್ ವಿಲ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಸಮ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಅ ಪ್ಲಾನಿಂಗ್. ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಅ ಪ್ಲಾನಿಂಗ್. ಪ್ಲಾನಿಂಗ್ ಏನ ಫೀಚರ್ಸ್ ಇದೆ, ಸೊ ಅದಾದ ನಂತರ ಲಿಮಿಟೇಷನ್ಸ್ ಇದೆ, ಅದಾದ ನಂತರ ಟೈಪ್ಸ್ ಇದೆ, ಮತ್ತೆ ಪ್ರೋಸೆಸ್ ಇದೆ. ಎಲ್ಲವನ್ನ ಸಹ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಅನ್ನ ಮಾಡೋಣ ಅಂತ. ಅದ್ರ ಬಗ್ಗೆ ಏನೇ ಡೌಟ್ ಇದ್ರು ಪ್ಲೀಸ್ ಕಾಂಟ್ಯಾಕ್ಟ್ ಮೀ, ಐ ವಿಲ್ ಬಿ ಹಿಯರ್ ಟು ಕ್ಲಾರಿಫೈ ಯುವರ್ ಡೌಟ್ಸ್ ಮೈ ಡಿಯರ್ ಚಿಲ್ಡ್ರನ್. ಥ್ಯಾಂಕ್ ಯು.